ಇಲ್ಲಿ ಬಹಿರಂಗ ಅಥವಾ ಬಾಹ್ಯ ಯಜ್ಞದ ಬಗ್ಗೆ ನಾವು ಮಾತಾಡ್ತಿಲ್ಲ, ನಾವು ಮಾತಾಡ್ತಿರೋದು ಅಂತರಂಗ ಯಜ್ಞ. ನಾವು ನಮ್ಮ ಕರ್ಮದ ಮುಖೇನ ಯಜ್ಞ ಮಾಡಬೇಕು. ಕರ್ಮವನ್ನು ಬಿಟ್ಟು ಭಗವಂತನ ಉಪಾಸನೆ ಮಾಡ್ತೀನಿ ಅಂತ ಹೋದರೆ ಅದು ಸಾಧ್ಯವಿಲ್ಲ. ಅಂದರೆ ಕರ್ಮವನ್ನು ಬಿಟ್ಟು ನೀನು ಬರೀ ಭಗವಂತನ ಉಪಾಸನೆ ಮಾಡಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಅಂತ. ನಾವು ನಮ್ಮ ನಮ್ಮ ಕರ್ತವ್ಯವನ್ನು ಅಥವಾ ನಮ್ಮ ನಮ್ಮ ಕರ್ತವ್ಯ ಕರ್ಮದಲ್ಲಿ ಭಗವಂತನನ್ನು ಕಾಣೋದು ಯಜ್ಞ. ಈ ಅನುಸಂಧಾನದಿಂದ ಯಾವ ಕರ್ಮ ಮಾಡಿದ್ರೂ ಅದು ನಮ್ಮನ್ನು ಬಿಡುಗಡೆಯ ಮಾರ್ಗದತ್ತ ಕೊಂಡೊಯ್ಯುತ್ತೆ. ಇದು ಬಹಳ ಮುಖ್ಯವಾದದ್ದು. ಕರ್ಮವನ್ನು ತ್ಯಜಿಸಬೇಡಿ ಅಂತ ಈವರೆಗೆ ಕೃಷ್ಣ ನಮಗೆ ಹೇಳಿದ್ದು. ಕರ್ಮ ಯಜ್ಞವಾಗುವುದು ಹೇಗೆ, ಅದರಲ್ಲಿ ಎಷ್ಟು ವಿಧಗಳು, ಅದರ ಯಜಮಾನ ಯಾರು, ಯಾವ ಕರ್ಮ ನೀವು ಹೇಗೆ ಮಾಡಿದ್ರು ಕೂಡ ಅದು ಅಂತರಂಗ ಕರ್ಮ ಅಥವಾ ಅಂತರಂಗ ಯಜ್ಞ, ಬಹಿರಂಗ ಯಜ್ಞ, ಅದರಲ್ಲೂ ತಪೋಯಜ್ಞ, ಸ್ವಾಧ್ಯಾಯ ಯಜ್ಞ, ಯೋಗ ಯಜ್ಞ, ತಪೋಯಜ್ಞ ಅಂತ ಎಷ್ಟೊಂದು ಯಜ್ಞಗಳನ್ನು ನೋಡಿದ್ವಲ್ಲ, ಆ ಎಲ್ಲ ಯಜ್ಞಗಳು ಅಂತಿಮವಾಗಿ ಸೇರುವುದು ಭಗವಂತನನ್ನೇ ಅಂತ. ಮೂಲಭೂತವಾಗಿ ಯಜ್ಞದಲ್ಲಿ ಬಾಹ್ಯ ಮತ್ತು ಅಂತರಂಗ ಯಜ್ಞ ಅನ್ನೋದನ್ನು ನಾವು ನೋಡಿದ್ವಿ. ಈ ಎರಡು ವಿಧದಲ್ಲಿ ಯಜ್ಞದಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ? ನೋ ಡೌಟ್, ಅದರಲ್ಲಿ ಸಂದೇಹವೇ ಬೇಡ, ಅಂತರಂಗ ಯಜ್ಞವೇ ಶ್ರೇಷ್ಠವಾದದ್ದು. ಅದು ಯಾಕೆ ಅಂತ ಕೃಷ್ಣ ಹೇಳ್ತಾನೆ 33ನೇ ಶ್ಲೋಕದಲ್ಲಿ. ಶ್ರೇಯಾನ್ ದ್ರವ್ಯ ಮಯಾತ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅಂದರೆ ವಾಸ್ತವಿಕವಾಗಿ ಪೂರ್ಣವಾದ ಬರಿಯ ಯಜ್ಞ ಅಂದರೆ ಬಾಹ್ಯ ಯಜ್ಞ ಮತ್ತು ಬರೀ ಅಂತರಂಗ ಯಜ್ಞ ಅನ್ನೋದು ಅಂತ ಇಲ್ಲ. ನೋಡಿ, ನೀವು ಬಾಹ್ಯ ಯಜ್ಞ ಮಾಡೋದಕ್ಕೆ ಅಂತರಂಗ ಯಜ್ಞ ಅಥವಾ ಅಂತರಂಗದ ಬೆಂಬಲ ಬೇಕು, ಅಂತರಂಗ ಯಜ್ಞ ಮಾಡಲಿಕ್ಕೂ ಬಾಹ್ಯದ ಬೆಂಬಲ ಬೇಕು. ನೋಡಿ, ನಾವು ಮಾಡುವ ಬಾಹ್ಯ ಯಜ್ಞದ ಹಿಂದೆ ಒಂದು ಅರಿವಿದೆ. ಅರಿವು ಅಂದರೆ ಅಂತರಂಗ ಅಂತ. ಅಂತರಂಗ ಯಜ್ಞದ ಜೊತೆಗೆ ಆಚರಣೆ ಕೂಡ ಇದೆ. ಇವೆರಡರಲ್ಲಿ ಅಂತರಂಗ ಯಜ್ಞಕ್ಕೆ ಮಹತ್ವ ಹೆಚ್ಚು. ಈಗ ನೀವು ಅಡುಗೆ ಮಾಡ್ತೀರಿ, ಅಡುಗೆ ಮಾಡುವುದು ಅದೊಂದು ಬಾಹ್ಯ ಯಜ್ಞ ಅಂದ್ಕೊಳ್ಳೋಣ. ಏನು ಸ್ಟೌವ್ ಗ್ಯಾಸ್ ಹಚ್ಚೋದು, ಅದ ಮೇಲೆ ತಪ್ಪಲಿ ಇಡೋದು, ಅದಕ್ಕೆ ನೀರೆಷ್ಟು ಹಾಕಬೇಕು, ಅದಕ್ಕೆ ಎಷ್ಟು ನೀರಿಗೆ ಎಷ್ಟು ಅಕ್ಕಿ ಹಾಕಬೇಕು, ಎಷ್ಟು ಕೂಗು ಕೂಗಿಸ್ಬೇಕು, ಯಾವಾಗ ಆಫ್ ಮಾಡಬೇಕು, ಯಾವಾಗ ಅದ್ರ ಬಾಯಿ ತೆಗಿಬೇಕು, ಇದು ಬಾಹ್ಯ ಯಜ್ಞ. ಈ ಬಾಹ್ಯ ಯಜ್ಞ ಮಾಡಲಿಕ್ಕೊಂದು ಅಂತರಂಗದ ಅರಿವು ಬೇಕಲ್ಲ. ಅಂದರೆ ಬಾಹ್ಯ ಯಜ್ಞ ಅಂದರೆ ಅಂತರಂಗದ ಅರಿವಿನ ಹೊರತಾಗಿ ಆಗುವಂಥದ್ದಲ್ಲ. ಬಾಹ್ಯಕ್ಕೆ ಅಂತರಂಗವೂ ಬೇಕು, ಅಂತರಂಗಕ್ಕೆ ಬಾಹ್ಯವೂ ಬೇಕು. ಆದರೆ ಇವೆರಡರಲ್ಲಿ ಅಂತರಂಗ ಯಜ್ಞಕ್ಕೆ ಹೆಚ್ಚು ಮಹತ್ವ. ಯಾಕಂದರೆ ನೋಡಿ, ನಾವು ಮಾನಸಿಕವಾಗಿ ಧ್ಯಾನ ಮಾಡುವುದರಿಂದ ಬಾಹ್ಯಕ್ರಿಯೆ ಅಲ್ಲದೆ ಮನಸ್ಸಿನಲ್ಲಿ ವಿಶೇಷ ಶಕ್ತಿ ನಿರ್ಮಾಣವಾಗುತ್ತೆ. ಅಂದರೆ ಧ್ಯಾನ ಅನ್ನೋದು ಅಂತರಂಗ ಪ್ರಕ್ರಿಯೆ. ಅದರಿಂದ ಬರೀ ಅಂತರಂಗ ಮಾತ್ರ ಶುದ್ಧವಾಗುತ್ತಾ ಇಲ್ಲ, ಬಾಹ್ಯವಾಗಿಯೂ ಮನಸ್ಸಿನಲ್ಲಿ ವಿಶೇಷ ಶಕ್ತಿ ನಿರ್ಮಾಣವಾಗುತ್ತೆ. ಹೌದಲ್ಲ? ನೀವು ಅಧ್ಯಾತ್ಮವನ್ನು ತಿಳ್ಕೊಂಡ್ರೆ ಅದು ಅಂತರಂಗ ಯಜ್ಞ. ತಿಳ್ಕೊಂಡ ಕಾರಣಕ್ಕೆ, ಅಂದರೆ ತಿಳ್ಕೊಂಡಿದ್ದು ಒಳಗಿನ ಅರಿವಿನಲ್ಲೇ ಆದರೂ ಕೂಡ ಹೊರಗಡೆ ಜಗತ್ತು ಬೇರೆ ಥರ ಕಾಣುತ್ತೆ ಅಥವಾ ಒಂದು ಸಿಹಿಯಾದ ಅನುಭವ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಅಂತರಂಗ ಯಜ್ಞ ಬಾಹ್ಯವನ್ನೂ ಕೂಡ ಅತ್ಯಂತ ಸುಮಧುರವಾಗಿಸುತ್ತೆ. ಆದರೆ ಅರಿವು ಇಲ್ಲದೆ ಮಾಡಿದ ಕರ್ಮ ಅಲ್ವಾ, ಅರಿವಿಲ್ಲದೆ ಮಾಡಿದ ಕರ್ಮ ಅದು ವ್ಯರ್ಥ. ಆ ಕಾರಣಕ್ಕಾಗಿ ಕರ್ಮದ ಹಿಂದಿನ ಅರಿವು ಬಹಳ ಮುಖ್ಯ ಅಲ್ವಾ. ಏನಾದರೂ ಮಾಡಿ, ಅರಿವಿನಿಂದ ಮಾಡಿ, ತಿಳುವಳಿಕೆಯಿಂದ ಮಾಡಿ. ಹಾಗಾಗಿ ಜ್ಞಾನಪೂರ್ವಕವಾಗಿ ನಾವು ಕರ್ಮ ಮಾಡಬೇಕು. ಬರೀ ದ್ರವ್ಯಮಯವಾಗಿ ಅದರ ಹಿಂದೆ ಜ್ಞಾನ ಇಲ್ಲದೇ ಇದ್ದರೆ, ತಿಳಿದು ಮಾಡದೇ ಇದ್ದರೆ ಅದಕ್ಕೆ ಅರ್ಥವಿಲ್ಲ. ಯಾವ ಕರ್ಮವನ್ನಾದರೂ ಅಷ್ಟೇ ತಿಳಿದು ಮಾಡಬೇಕು, ಆಗ ಮಾತ್ರ ಅದು ಪರಿಣಾಮಕಾರಿ. ಈ ಕಾರಣದಿಂದ ಜ್ಞಾನಪರವಾದ ಯಜ್ಞ ಮಹತ್ವವಾದದ್ದು. ಅಂದರೆ ಮಾಡಯ್ಯ, ತಿಳಿದು ಮಾಡು, ತಿಳಿಯದೇ ಮಾಡಿದ್ರೆ ಅದು ವ್ಯರ್ಥ. ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನನ್ನು ಪರಂತಪ ಎಂದು ಸಂಬೋಧನೆ ಮಾಡಿದ್ದಾನೆ ಅಲ್ಲ. ಪರಂತಪ ಅಂದರೆ ಜ್ಞಾನ ಯಜ್ಞ ಪರಂತಪ. ಈ ಪರಂತಪ ಅಂದರೆ ಇಲ್ಲಿ ವಿಶೇಷವಾದ ಅರ್ಥವಿದೆ. ಈ ಪದವನ್ನು ಎರಡು ನೆಲೆಯಲ್ಲಿ ಅರ್ಥೈಸಬಹುದು.
ಸುಮ್ಮನೆ ಮೇಲ್ನೋಟಕ್ಕೆ ನೋಡಿದ್ರೆ ಪರಂತಪ ಅಂದರೆ ಶತ್ರುಗಳನ್ನು ಸೆದೆಬಡಿಯುವ ವೀರ ಅಂತ ಅರ್ಥ. ಅಂದರೆ ಇಲ್ಲಿ ಅರ್ಜುನ ಮಾಡುತ್ತಿರುವುದು ಯಜ್ಞ. ಅದು ಯಾವ ಯಜ್ಞ? ಶತ್ರು ನಿಗ್ರಹ ಯಜ್ಞ, ಯುದ್ಧ ಅದು. ಆ ಯಜ್ಞದ ಹಿಂದೆ ಜ್ಞಾನದ ಸಹಕಾರ ಇದೆ, ಆದ್ದರಿಂದ ಅದು ಜ್ಞಾನ ಯಜ್ಞವಾಗುತ್ತೆ, ದ್ರವ್ಯ ಯಜ್ಞವಲ್ಲ. ನೋಡಿ, ದ್ರವ್ಯ ಯಜ್ಞ ಅಲ್ಲ ಇದು, ಜ್ಞಾನ ಯಜ್ಞ. ದ್ರವ್ಯ ಯಜ್ಞ ಅಂತ ನಾವು ಹಿಂದೆ ನೋಡಿದ್ದು ಅಂದರೆ ಈಗ ನಾವೇನು ಮಾಡ್ತೀವಲ್ಲ, ಈಗ ನಮ್ಮಲ್ಲಿ ಗಣ ಹೋಮ ಅಥವಾ ಚಂಡಿಕಾ ಹೋಮ ಅಥವಾ ಸತ್ಯನಾರಾಯಣ ಪೂಜೆ, ಇವೆಲ್ಲ ದ್ರವ್ಯ ಯಜ್ಞಗಳು. ಅದನ್ನು ಕೂಡ ತಿಳಿದು ಮಾಡಬೇಕು, ಆಗಲೇ ಅದು ಚಂದ. ಆದರೆ ಇಲ್ಲಿ ಅರ್ಜುನ ಮಾಡುತ್ತಿರುವುದು ಶತ್ರು ನಿಗ್ರಹ, ಇಲ್ಲಿ ಕೂಡ ಜ್ಞಾನದ ಸಹಕಾರವಿದೆ, ಆದ್ದರಿಂದ ಇದು ಜ್ಞಾನ ಯಜ್ಞವಾಯಿತು, ದ್ರವ್ಯ ಯಜ್ಞ ಅಲ್ಲ. ಏಕೆಂದರೆ ಅರ್ಜುನ ಪರಂತಪ ಅಂದರೆ ಪರಮಾತ್ಮನನ್ನು ಸದಾ ಚಿಂತನೆ ಮಾಡುವವನು. ಅವರು ನನ್ನ ಶತ್ರುಗಳು, ಅವರನ್ನು ನಿಗ್ರಹಿಸಿ ನಾನು ಅಧಿಕಾರ ಸಾಧಿಸಬೇಕು ಎನ್ನುವ ಅನುಸಂಧಾನ ಇಲ್ಲ. ಅಂದರೆ ಅಯ್ಯೋ ಅವರು ನನ್ನ ಶತ್ರುಗಳು, ಅವರು ನೋಡಿದ್ಬಿಟ್ಟು ನಾನು ಅಧಿಕಾರಕ್ಕೆ ಬರಬೇಕು ಅನ್ನೋದೇನಿಲ್ಲ. ಇದೊಂದು ಭಗವಂತನ ಆರಾಧನಾ ರೂಪವಾದ ಯಜ್ಞ. ಅಂದರೆ ಕೃಷ್ಣ ಆಗಲಿಂದಲೂ ಹೇಳ್ತಿದ್ದಾನೆ, ನೋಡಪ್ಪ ನೀನು ಈ ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಬೇಕು, ಅವರು ಅಧರ್ಮಿಗಳು, ಅವರನ್ನು ಕೊಂದು ಅಥವಾ ಅನ್ಯಾಯವನ್ನು ಕಡಿಮೆ ಮಾಡಿ ನ್ಯಾಯಕ್ಕೆ ಮಹತ್ವ ಬರಬೇಕು ಅಂದರೆ ನೀನು ಈ ಯುದ್ಧವನ್ನು ಮಾಡಲೇಬೇಕು. ಅದನ್ನು ಯಾವ ದೃಷ್ಟಿಕೋನದಲ್ಲಿ ಮಾಡಬೇಕು? ಯಾರನ್ನೋ ಮೆಚ್ಚೋಕೆ ಅಂತ ಮಾಡಬೇಡ, ಅಥವಾ ಯಾವುದನ್ನು ಪಡ್ಕೊಳ್ಳೋಕೆ ಅಂತ ಮಾಡಬೇಡ, ಏನೂ ಇಲ್ಲ. ಇದು ಭಗವಂತನ ಪೂಜೆ, ಭಗವಂತ ನನಗೆ ವಹಿಸಿದ ಕೆಲಸ ಅಂದುಕೊಂಡು ಈ ಕೆಲಸವನ್ನು ನೀನು ಮಾಡು. ಆಗ ಯುದ್ಧವೂ ಕೂಡ ಒಂದು ಯಜ್ಞವಾಗುತ್ತೆ. ಅಂದರೆ ಈಗ ನೀವು ಒಂದು ಅಡುಗೆ ಮಾಡ್ತೀರಾ ಅಂದ್ಕೊಳ್ಳಪ್ಪ, ಹೆಣ್ಮಕ್ಳಿದ್ದೀರಿ, ಅಯ್ಯೋ ನಾನು ಅಡುಗೆ ಮಾಡಿ ಅವ್ರನ್ನ ಖುಷಿ ಪಡಿಸ್ಬೇಕು, ಅಥವಾ ಅಡುಗೆ ಮಾಡಿ ನಾನು ಇವ್ರನ್ನ ಖುಷಿ ಪಡಿಸ್ಬೇಕು, ಅಥವಾ ನಾನು ಹೊಗಳಿಕೆ ಅಂತ ತಗೊಳ್ಬೇಕು, ಯಾವುದೂ ಇಲ್ಲ. ನನ್ನ ಪಾಲಿಗೆ ಇದೊಂದು ಕರ್ತವ್ಯ, ಈ ಅಡುಗೆಯನ್ನು ಅತ್ಯಂತ ಪ್ರೀತಿಯಿಂದ ಮಾಡುವುದು ಇದೊಂದು ಯಜ್ಞ ಭಗವಂತ. ಅದಕ್ಕೆ ಹೇಳ್ತಾರಲ್ಲ, ನಿಮ್ಮ ಆತ್ಮ ಪರಮಾತ್ಮ ಮೆಚ್ಚುವ ಹಾಗೆ ಆ ಕೆಲಸವನ್ನು ಮಾಡಬೇಕು. ಬಟ್ ಹೊರಗಡೆ ಯಾರನ್ನು ಮೆಚ್ಚಿಸುವ ವಿಚಾರ ತಲೆಗೆ ಬಂತೋ ಅಲ್ಲಿಂದ ಏನೇ ಅದ್ಭುತವಾಗಿ ಮಾಡಿದ್ರೂ ಅಲ್ಲಿ ಯಾರಿಗೂ ತೃಪ್ತಿಪಡಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಿದ್ದಾನೆ, ನೋಡಪ್ಪ ಇಲ್ಲಿ ಇದೊಂದು ಭಗವಂತನ ಆರಾಧನೆ ಎಂದುಕೊಂಡು ನೀನು ಈ ಯುದ್ಧವನ್ನು ಮಾಡಬೇಕು. ಅನ್ಯಾಯದ ವಿರುದ್ಧ ಹೋರಾಟ ಅರ್ಜುನನ ಕರ್ತವ್ಯ ಆಗಿತ್ತು. ಯಾಕಂದರೆ ಅವನೊಬ್ಬ ಕ್ಷತ್ರಿಯ, ಅವನೊಬ್ಬ ರಾಜ, ಅಥವಾ ಅವನು ಕ್ಷತ್ರಿಯನಾಗಿದ್ದರಿಂದ ಒಳ್ಳೆಯವರನ್ನು ಅಥವಾ ಧರ್ಮವಂತರನ್ನು ರಕ್ಷಿಸುವುದು ಅವನ ಕೆಲಸ, ಅನ್ಯಾಯದ ವಿರುದ್ಧ ಹೋರಾಡುವುದು ಅವನ ಕೆಲಸ. ನೋಡಪ್ಪ ಜಯ ಅಪಜಯಗಳ ಬಗ್ಗೆ ಯೋಚನೆ ಮಾಡಬೇಡ, ಅದು ಭಗವಂತನಿಗೆ ಬಿಟ್ಟಿದ್ದು. ಈ ಅನುಸಂಧಾನದಿಂದ ಯುದ್ಧ ಮಾಡಿದಾಗ ಅದು ಜ್ಞಾನ ಯಜ್ಞವಾಗುತ್ತೆ. ಈ ಅನುಸಂಧಾನದಿಂದ ಅಯ್ಯೋ ನನಗೆ ಅವ್ರ ಶತ್ರುಗಳು ಆ ಕೌರವರನ್ನು ವಾಡದ ಬಿಸಾಕಿ ನಾನು ಅಥವಾ ನಮ್ಮ ಅಣ್ಣ ಅಧಿಕಾರಕ್ಕೆ ಬರಬೇಕು ಅನ್ನೋ ಭಾವನೆ ಮಾತ್ರ ಇದ್ದರೆ ಅದು ದ್ರವ್ಯ ಯಜ್ಞ, ಅದರಿಂದ ಅಂತ ದೊಡ್ಡ ಮಹತ್ವದ್ದೇನಿಲ್ಲ ಅಂತ. ಬಟ್ ಯಾವಾಗ ಇದು ಭಗವಂತನ ಆರಾಧನೆ ಅಂತ ಅನಿಸುತ್ತೋ ಆಗ ಅದು ಜ್ಞಾನ ಯಜ್ಞವಾಗುತ್ತೆ. ಅಂದರೆ ಆ ಯಜ್ಞದ ಹಿಂದೆ ಇರುವ ಅರಿವು ಆ ಯಜ್ಞ ಸಾರ್ಥಕವೋ ಅಥವಾ ನಿರರ್ಥಕವೋ ಅಥವಾ ವ್ಯರ್ಥವೋ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅಂತ. ಮೇಲ್ನೋಟಕ್ಕೆ ಯಜ್ಞಗಳೆಲ್ಲ ಒಂದೇ ಥರ ಕಂಡರೂ ಕೂಡ ಅದರ ಒಳಗೆ ಇರುವ ಅಥವಾ ಅದರ ಹಿಂದೆ ಇರುವ ಹಿನ್ನೆಲೆ ಅಥವಾ ಅರಿವು ಆ ಯಜ್ಞ ಶ್ರೇಷ್ಠವೋ ವ್ಯರ್ಥವೋ ಅನ್ನೋದನ್ನು ತಿಳಿಸುತ್ತೆ. ಹಾಗಾಗಿ ಹೀಗೆ ಭಗವಂತನ ಪ್ರಜ್ಞೆಯಿಂದ ನೀನು ಯುದ್ಧವನ್ನು ಮಾಡಿ, ಇದು ಹೇಗೆ ದೇವರಿಗೆ ಮಂಗಳಾರತಿ ಮಾಡ್ತೀವೋ ಅಥವಾ ಉಪಾಸನೆ ಮಾಡ್ತೀವೋ ಅಥವಾ ಅಭಿಷೇಕ ಮಾಡ್ತೀವೋ, ಹಾಗೆ ಈ ಯುದ್ಧ ಭಗವಂತನ ಪೂಜೆ ಅಂದುಕೊಂಡು ಮಾಡಪ್ಪ ನೀನು. ಅಲ್ಲಿ ನಿಂದೇ ಆದ ಯಾವ ಸ್ವಾರ್ಥವೂ ಇಲ್ಲ, ಓ ನಾನು ಗೆಲ್ಲಬೇಕು, ಅವ್ರನ್ನ ಸೋಲಿಸಬೇಕು, ರಾಜ್ಯ ಪಡ್ಕೊಳ್ಬೇಕು, ಏನೂ ಇಲ್ಲ. ಇದು ಅನ್ಯಾಯದ ವಿರುದ್ಧ ಹೋರಾಡ್ತಿರುವಂತಹ ಒಂದು ಯುದ್ಧ, ಇದು ಭಗವಂತನ ಪೂಜೆ ಅಂದುಕೊಂಡು ಮಾಡು, ನಿನಗೆ ಯಾವ ದುಃಖವೂ ಇಲ್ಲ ಅಲ್ಲಿ. ನಾವು ಅಷ್ಟೇ,
ಮಗಳಿಗೆ ಮದುವೆ ಮಾಡ್ತೀವಿ, ಮಗನಿಗೆ ಮದುವೆ ಮಾಡ್ತೀವಿ, ಅಥವಾ ಮಕ್ಕಳ ವಿಚಾರವಾಗಿ ಏನೇನೋ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ? ಭಗವಂತನಿಗೆ ಅಂತ ಮಾಡಲ್ಲ ನಾವು, ಅಥವಾ ಭಗವಂತ ನನಗೆ ವಹಿಸಿದ್ದಾನೆ ಅಂತ ನಾವು ಮಾಡಲ್ಲ, ನನ್ನ ಮಕ್ಕಳಿಗೋಸ್ಕರ ಅಂತ ಮಾಡ್ತೀವಿ. ಮತ್ತು ಅಲ್ಲಿ ಬಂಧನಕ್ಕೆ ಸಿಗಾಕೊಳ್ತೀವಿ. ಗುರು ದ್ರೋಣರನ್ನು ಬಿಡಲಿಲ್ಲ. ಅಶ್ವತ್ಥಾಮನ ವಿಚಾರದಲ್ಲಿ ಅವರೂ ಕೂಡ ಕುರುಡರಾಗಿದ್ದರು. ಧೃತರಾಷ್ಟ್ರ ದುರ್ಯೋಧನ ವಿಚಾರವಾಗಿ ಕುರುಡಾಗಿದ್ದ. ಒಂದು ಹಂತದಲ್ಲಿ ಅರ್ಜುನ ಅಭಿಮನ್ಯುವಿನ ವಿಚಾರವಾಗಿ ಕುರುಡಾಗಿದ್ದ, ಜಸ್ಟ್ ಮಿಸ್ಸು. ಅಭಿಮನ್ಯು ಮರಣವನ್ನಪ್ಪದಾಗ ಅವನು ಕುರುಡಾಗಿದ್ದ. ನಾಳೆ ಸಂಜೆ ಸೂರ್ಯ ಮುಳುಗುವ ವೇಳೆಗೆ ಜಯದ್ರಥನನ್ನ, ಅಂದರೆ ಜಯದ್ರಥ ಅಂದರೆ ದುರ್ಯೋಧನನ ತಂಗಿಯನ್ನು ಮದುವೆ ಆಗಿರ್ತಕ್ಕಂಥವನು, ಬಹಳ ಹಿಂದೆ ವನವಾಸದಲ್ಲಿದ್ದ ಸಮಯದಲ್ಲಿ ದ್ರೌಪದಿಯನ್ನು ಈ ರಾವಣ ಸೀತೆಯನ್ನು ಕಿಡ್ನ್ಯಾಪ್ ಮಾಡಿದ್ರಲ್ಲ, ಹಾಗೆ ದ್ರೌಪದಿಯನ್ನು ಅಪಹರಣ ಮಾಡಲಿಕ್ಕೆ ಹೋಗಿದ್ದ ಈ ಜಯದ್ರಥ. ಆಗ ಭೀಮ ಒಡೆದು ಕೊಂದೇ ಬಿಡ್ತಿದ್ದ. ಇನ್ನೇನು ಕೊಲ್ಲಬೇಕು ಅನ್ನೋ ಅಷ್ಟರಲ್ಲಿ, ಅಂದರೆ ನನ್ನ ಹೆಂಡತಿಯನ್ನೇ ಹೊತ್ಕೊಂಡು ಹೋಗ್ತೀಯನೋ ಅಂತ ಎತ್ತಿ ಒಡೆದು ಕೊಲ್ಲಬೇಕು ಅನ್ನೋ ಅಷ್ಟೊತ್ತಿಗೆ ಧರ್ಮರಾಯನ ಧರ್ಮ ಅಡ್ಡ ಬಂತು. ಬೇಡಪ್ಪ, ಅವನು ನಮ್ಮ ವಂಶದ ಅಳಿಯ, ಅವನನ್ನು ಕೊಲ್ಲೋದು ಬೇಡ. ಯಾಕಂದರೆ ದುರ್ಯೋಧನ ತಂಗಿ ಅಂದರೆ ಹೆಚ್ಚು ಕಡಿಮೆ ಈ ಪಾಂಡವರಿಗೂ ತಂಗಿ ಇದ್ದಂಗೆ. ನಮ್ಮ ವಂಶದ ಅಳಿಯ ಕೊಲ್ಲಬೇಡ, ಬಿಡು, ಮುಂದೆ ನೋಡಿಕೊಳ್ಳೋಣ ಅಂತ ಬಿಟ್ಟಿರ್ತಾರೆ. ನೋಡ, ಅವನು ದುರ್ಬುದ್ಧಿ. ಯುದ್ಧದಲ್ಲಿ ಅಭಿಮನ್ಯು ಸಾಯಲಿಕ್ಕೆ ಅವನು ಬಹಳ ಮುಖ್ಯವಾದ ಕಾರಣ ಆಗಿಬಿಡ್ತಾನೆ. ಇದು ಅರ್ಜುನನಿಗೆ ಗೊತ್ತಾಗುತ್ತೆ. ಏ, ಅರ್ಜುನ ಮಗನನ್ನು ಕೊಂದುಬಿಟ್ನಲ್ಲ ಅವನು ಅಂತ ಅರ್ಜುನನಿಗೆ ಕೋಪ ಬಂದುಬಿಡುತ್ತೆ. ಶಪಥ ಮಾಡೇ ಬಿಡ್ತಾನೆ, ನಾಳೆ ಸಂಜೆ ಅಷ್ಟರಲ್ಲಿ ಸೂರ್ಯ ಮುಳುಗೋ ಅಷ್ಟರಲ್ಲಿ ಆ ಜಯದ್ರಥನನ್ನು ನಾನು ಅವನ ತಲೆಯನ್ನು ತೆಗಿತೀನಿ ಅಂತ. ಆಗಲ್ಲ, ಬಟ್ ಕೃಷ್ಣ ಜೊತೆ ಇದ್ನಲ್ಲ, ಅಸಾಧ್ಯವೂ ಸಾಧ್ಯವಾಗುತ್ತೆ. ಕೃತಕವಾಗಿ ಸೂರ್ಯನ ಬೆಳಕನ್ನು ತನ್ನ ಚಕ್ರದಿಂದ ಮರೆಮಾಡಿ ಕತ್ತಲಾಗುವಂತೆ ಮಾಡಿ, ಓಹೋ ಕತ್ತಲಾಯಿತು, ಅರ್ಜುನ ಸೋತ, ಅರ್ಜುನ ಮಾತು ತಪ್ಪದ. ಯಾಕಂದರೆ ಒಂದು ಅರ್ಜುನ, ನಾನು ಜಯದ್ರಥನನ್ನು ಕೊಲ್ಲದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿಬಿಟ್ಟಿರ್ತಾನೆ ಈ ಪುಣ್ಯಾತ್ಮ. ಈ ಅರ್ಜುನನ ಕ್ಯಾರೆಕ್ಟ್ರೇ ಹಂಗೆ, ಹುಮ್ಮಸ್ಸಲ್ಲಿ ಏನೇನೋ ಮಾತಾಡ್ಬಿಡೋದು, ಆಮೇಲೆ ಒದ್ದಾಡೋದು. ಬಟ್ ಕೃಷ್ಣ ಅವನ ಮಾತು ಸುಳ್ಳಾಗ್ಲಿಕ್ಕೆ ಬಿಡಲೇ ಇಲ್ಲ. ನೋಡಿ, ಕೃಷ್ಣನಿಗೆ ಶರಣಾದರೆ ಹಾಗೆ ಸುಳ್ಳಾಗ್ಲಿಕ್ಕೆ ಬಿಡಲ್ಲ. ಈ ಅರ್ಜುನನ ಕಥೆನೂ ಹಂಗೆ ಆಯಿತು. ಜಯದ್ರಥನನ್ನು ಕೊಲ್ತೀನಿ, ಕೊಲ್ಲದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಇನ್ನೂ ಶಪಥ ಮಾಡಿಬಿಟ್ಟ. ಆಮೇಲೆ ಒದ್ದಾಡ್ತಾನ ಆಗ್ತಾ ಇಲ್ಲ. ಕಡಿಗೆ ಕೊಂದಾಯಿತು. ಅಂದರೆ ಈಗ ನಾನು ಏನು ಕೇಳಿದೆ, ಭಗವಂತನ ಅರಿವು, ಭಗವಂತನಿಗೆ ಶರಣಾಗತನಾಗಿ ಮಾಡಿದ ಚಿಕ್ಕ ಚಿಕ್ಕ ಕೆಲಸಗಳು ಕೂಡ ನಮಗೆ ದೊಡ್ಡ ದೊಡ್ಡ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ದೊಡ್ಡ ದೊಡ್ಡ ದಾರಿಗಳವೆಲ್ಲ, ಹೌದಲ್ವಾ? ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ, ಅರ್ಜುನ ನೀನು ಇದನ್ನು ಶತ್ರುಗಳ ವಿರುದ್ಧ ಹೋರಾಟ ಅಂತ ಅಂದುಕೊಳ್ಬೇಡಪ್ಪ. ಇದು ಧರ್ಮವನ್ನು ಮರುಸ್ಥಾಪನೆ ಮಾಡಲಿಕ್ಕೆ, ಧರ್ಮದ ಸಂಸ್ಥಾಪನೆಗೋಸ್ಕರ ಇದು ಭಗವಂತನ ಪೂಜೆ ಎಂದುಕೊಂಡು ಮಾಡು. ಇಲ್ಲಿ ಜಯ ಅಪಜಯ, ಸೋಲು ಗೆಲುವು, ಲಾಭ ನಷ್ಟ ಇದ್ಯಾವ ಚಿಂತನೆಯೂ ಬೇಡಪ್ಪ ನಿನಗೆ. ಇದು ಪೂಜೆ ಎಂದುಕೊಂಡು ಮಾಡು. ಆಗ ಅದು ಜ್ಞಾನ ಯಜ್ಞವಾಗುತ್ತೆ. ಅಂದರೆ ಇದು ಯಾಕೆ ಜ್ಞಾನ ಯಜ್ಞ, ಅಥವಾ ಇದು ಜ್ಞಾನಮಯ ಎನ್ನುವುದಕ್ಕೆ ಕೃಷ್ಣ ವಿವರಣೆ ವಿವರಿಸ್ತಾ ಹೇಳ್ತಾನೆ. ನೋಡಿ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಇದೆ ಇಲ್ಲಿ ಶ್ಲೋಕದ ಎರಡನೇ ಸಾಲು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂದರೆ ಅದರ ಅರ್ಥ ಇಲ್ಲಿ ಸರ್ವಂ ಮತ್ತು ಅಖಿಲಂ ಎನ್ನುವ ಎರಡು ಪದ ಇದೊಂಥರ ರೈಮಿಂಗ್ಸ್ ಇದ್ದಂಗೆ ಕಾಣ್ತವೆ ಅಲ್ವಾ, ಅದನ್ನು ಪುನರುಕ್ತಿ ಅಂತ ಕರಿತೀವಿ. ಆದರೆ ಹಿಂದೆ ಒಂದು ವಿಶೇಷವಾದ ಅರ್ಥ ಇದೆ. ಒಂದು ಮಂತ್ರದಲ್ಲಿ ಎಷ್ಟು ಬಗೆಯ ಪದಭೇದ, ಎಷ್ಟು ಬಗೆಯ ಅರ್ಥಾನುಸಂಧಾನ ಎನ್ನುವುದು ಮುಖ್ಯ. ಇಲ್ಲಿ ಸರ್ವಂ ಕರ್ಮ ಅಖಿಲಂ ಎನ್ನುವುದು ಎರಡು ಬಗೆಯಿಂದ ಪದಭೇದವನ್ನು ಮಾಡಬಹುದು. ಒಂದು ಸರ್ವಂ ಕರ್ಮ ಅಖಿಲಂ, ಹಾಗೂ ಇನ್ನೊಂದು ಸರ್ವಕರ್ಮ ಅಖಿಲಂ. ನೋಡಿ, ಸರ್ವಂ ಕರ್ಮ ಅಖಿಲಂ
ಇನ್ನೊಂದು ಸರ್ವಕರ್ಮ, ಸರ್ವಕರ್ಮ ಅಖಿಲಂ. ಅಂದರೆ ಎರಡು ಪರಿಕರಗಳಿಂದ ಪರಿಪೂರ್ಣವಾದ ಸರ್ವಕರ್ಮವನ್ನು ಸರ್ವಕರ್ಮ ಅಖಿಲಂ ಎಂತಾರೆ. ಅಂದರೆ ಪರಿಪೂರ್ಣವಾದ ಎಲ್ಲ ಕರ್ಮ, ಒಂದು ಕರ್ಮವನ್ನು ಪೂರ್ಣವಾಗಿ ಮಾಡು ಅಂತಾನೆ ಕೃಷ್ಣ. ಇದು ಹಿಡಿದ ಕೆಲಸವನ್ನು, ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಹಿಡಿದಾಗ, ಅದು ನಿಮ್ಮ ಸಂಸಾರದ್ದಾಗಿರ್ಬೋದು, ವ್ಯವಹಾರದ್ದಾಗಿರ್ಬೋದು, ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಆಗಿರ್ಬೋದು, ಒಂದು ಕರ್ಮವನ್ನು ಪೂರ್ಣವಾಗಿ ಮಾಡು. ಯಾವುದೇ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡಿದಾಗ ಮಾತ್ರ ಅದು ಪರಿಪೂರ್ಣವಾಗುತ್ತೆ ಅಥವಾ ಪೂರ್ಣವಾಗುತ್ತೆ. ಕರ್ಮದ ಜೊತೆಗೆ ಜ್ಞಾನ ಬೇಕೇ ಬೇಕು. ಜ್ಞಾನವಿಲ್ಲದ ಕರ್ಮ ಸುಮ್ಮನೆ ಉಪ್ಪಿಲ್ಲದೆ ಸಾರು ಮಾಡಿದಂಗೆ. ಅದು ಜ್ಞಾನದ ಶ್ರೇಷ್ಠತೆ. ಜ್ಞಾನದಿಂದ ಕರ್ಮ ಮಾಡು, ಕರ್ಮ ಮಾಡಿ ಜ್ಞಾನ ಗಳಿಸು ಅಲ್ವಾ. ಈಗ ನೀವು ಯೋಚನೆ ಮಾಡಿ, ತುಂಬ ಜನ ಓದ್ಬಿಟ್ಟು ಕೆಲಸ ತಗೊಳ್ತಾರೆ, ಬಟ್ ಆಮೇಲೆ ಪ್ರಮೋಷನ್ ಬೇಕು ಅಂದರೆ ಕೆಲಸ ತಾಂಡ ಮೇಲೂ ಓದ್ತಾನೇ ಹೋಗ್ತಾರೆ. ಅಂದರೆ ಇಲ್ಲಿ ಜ್ಞಾನವೇ ಪ್ರಥಮವಾದದ್ದು. ಆಮೇಲೆ ಒಂದಷ್ಟು ಜ್ಞಾನ ಸಂಪಾದಿಸಿ ಒಂದು ಅಧಿಕಾರ ಸಿಕ್ಕಿದ ಮೇಲೆ ಮತ್ತೆ ಅದರಿಂದ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು. ಅಂದರೆ ಅರಿವೇ ಪ್ರಥಮ, ಕರ್ಮ ನಂತರ. ಕರ್ಮ ಮಾಡ್ತಾ 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 ಕಲಿಯೋರು ಇದ್ದಾರೆ, ಬಟ್ ಮಿನಿಮಮ್ ತಿಳುವಳಿಕೆ ಇಲ್ಲದೇ ಕರ್ಮ ಮಾಡಲಿಕ್ಕೆ ಹೋದರೆ ಅಲ್ಲಿ ಎಡವಟ್ಟೆ ಆಗೋದು. ಹೌದಲ್ಲ, ಬೇಗ ಅಟ್ಲೀಸ್ಟ್ ಸ್ಟವ್ ಹಚ್ಚೋದು ಹೆಂಗೆ ಅಂತಲಾದರೂ ಗೊತ್ತಿದ್ದು, ಅದೊಂಚೂರು ಪ್ರಥಮ ಅರಿವು ಅಡುಗೆ ಮಾಡೋ ವಿಚಾರ. ಅಷ್ಟಾದರೂ ಗೊತ್ತಿದ್ದು ಆಮೇಲೆ ಎಲ್ಲೋ ನೋಡ್ಕೊಂಡು ನೋಡ್ಕೊಂಡು ಎಳಿಸ್ಕೊಂಡು ಮಾಡ್ತೀನಿ ಅಂದರೆ ಓಕೆ. ಆ ಸ್ಟವ್ ಹಚ್ಚೋಕ್ಕೂ ಬರಲ್ಲ ಅಥವಾ ಆ ಅರಿವು ಇಲ್ಲ ಅಂದರೆ ಏನಾಗಬೇಕು, ಅಡುಗೆ ತಿಂದವ್ರ ಕತೆ. ಹಂಗೆ ನೀವು ಜ್ಞಾನದಿಂದ ಕರ್ಮ ಮಾಡಿ, ಕರ್ಮ ಮಾಡಿ ಜ್ಞಾನ ಗಳಿಸು. ಅಂದರೆ ಕರ್ಮ, ಜ್ಞಾನ ಪಡ್ಕೊಂಡು ಕರ್ಮ ಮಾಡು, ಕರ್ಮ ಮಾಡ್ತಾನೆ ಜ್ಞಾನ ಗಳಿಸು, ಆಗ ಅದು ಪರಿಪೂರ್ಣ. ಭಾಗವತದಲ್ಲಿ ಜ್ಞಾನವಿಲ್ಲದೆ ಮಾಡುವ ಯಜ್ಞವನ್ನು ಉಗ್ರವಾಗಿ ವಿರೋಧ ಮಾಡ್ತಾರೆ. ಅಲ್ಲಿ ಹೋಮದಲ್ಲಿ ಕೊಡುವ ಆಹುತಿಯನ್ನು ಏಕೆ ಕೊಡ್ತಿದ್ದೀವಿ ಅಂತ ತಿಳಿಯದೆ ಹೋಮ ಮಾಡುವವನು ಬೆಂಕಿಗೆ ಮರುಳಾದವನು ಹಾಗೂ ಹೊಗೆ ತಿಂದು ಸಾಯುವವನು ಅಂತಾರೆ. ಅಂದರೆ ಈಗ ಹೋಮಕ್ಕೆ ಏನೇನು ಆಹುತಿ ಕೊಡ್ತಾ ಇದ್ದೀವಪ್ಪ, ಅದು ಯಾಕೆ ಕೊಡ್ತಾ ಇದ್ದೀವಿ, ಅದರ ಹಿಂದೆ ಇರೋ ಹಿನ್ನೆಲೆ ಏನು, ಅದರ ಹಿಂದೆ ಇರೋ ಅನುಸಂಧಾನವೇನು, ಅದು ಯಾವುದೂ ಗೊತ್ತಿಲ್ಲ. ಸುಮ್ಮನೆ ಸ್ವಾಹ 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 ಅಂತ ಅವ್ನು ಹೊಗೆ ಕೊಡೋದು ಸಾಯ್ತಾನೆ ಹೊರತು ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ಯಜ್ಞ ಅಂದ್ರೇ ಹೊಗೆ, ತಿಳಿದು ಮಾಡಿದ್ರೆ ಮೋಕ್ಷ, ತಿಳಿದೆ ಮಾಡಿದ್ರೆ ಹೊಗೆನೇ. ಅದು ಯಾವುದು ಯಾವುದೇ ರೀತಿ ಆದರೂ ಅಷ್ಟೇ, ಯಾವುದೇ ಕೆಲಸ ಆದರೂ ಅಷ್ಟೇ, ತಿಳಿದು ಮಾಡಿದ್ರೆ ಎಂಥ ಅದ್ಭುತವಾದ ವಿಚಾರ ಮೋಕ್ಷ, ತಿಳಿಯದೇ ಮಾಡಿದ್ರೆ ಹೊಗೆತೆ ಎಂದು ಸಾಯ್ತಾನೆ ಅಂತ ಭಾಗವತ ಹೇಳುತ್ತೆ. ಅಂದರೆ ಕರ್ಮದ ಹಿಂದಿನ ಭಗವಂತನ ಅರಿವು ಬಹಳ ಮುಖ್ಯ. ಎಲ್ಲೇ ಇದ್ರೆ ಅದು ತೂತು ಬಿದ್ದ ದೋಣಿ ಥರ ಎಲ್ಲೋ ಒಂದು ಕಡೆ ಮುಳುಗ್ಬಿಡುತ್ತೆ. ಮಾಡಿದ ಕರ್ಮ ಸಫಲವಾಗುವುದು ಅದರ ಹಿಂದೆ ಅರಿವು ಇದ್ದಾಗ ಮಾತ್ರ. ಅದು ಯಾವಾಗ ಯಶಸ್ಸಾಗುತ್ತೆ ಅಂದರೆ ಅದರ ಹಿಂದೆ ಒಂದು ಅರಿವು ಇದ್ದಾಗ. ನೋಡಿ, ಇನ್ನೊಂದು ಅರ್ಥ ಇದೆ ಇದಕ್ಕೆ. ಜ್ಞಾನರಹಿತವಾದ ಕೇವಲ ಕರ್ಮ ಅಖಿಲಂ. ಕಿಲಂ ಅಂದರೆ ಚೂರು ಅಂತ. ಇಲ್ಲಿ ಅಖಿಲಂ ಅಂತ ಬಂತಲ್ಲ, ಅದನ್ನು ಎರಡು ಪದ ಮಾಡಿ ವಿಭಾಗಿಸಿ, ಆ ಪ್ಲಸ್ ಖಿಲಂ. ಖಿಲಂ ಅಂದರೆ ಚೂರು ಅಂತ. ಜ್ಞಾನವಿಲ್ಲದ ಎಲ್ಲ ಕರ್ಮವನ್ನು ಒಂದುಗೂಡಿಸಿದರೂ ಅದು ಜ್ಞಾನದ ಮುಂದೆ ಒಂದು ಚಿಕ್ಕ ಚೂರು. ಅಂದರೆ ಮತ್ತೆ ನಾನು ಅಡುಗೆದೇ ಉದಾಹರಣೆ ಕೊಡ್ತೀನಿ. ತಿಳುವಳಿಕೆ ಇಲ್ಲದೇ ಉಪ್ಪು ಹಾಕೋಕೆ ಗೊತ್ತಿಲ್ಲ, ಎಷ್ಟು ಖಾರ ಹಾಕಬೇಕು ಹುಳಿ ಹಾಕಬೇಕು ಗೊತ್ತಿಲ್ಲ, ಹಿಂಗೆ ಸಾವಿರ ಅಡುಗೆ ಮಾಡಿರಲಿ, ಆದರೆ ಎಲ್ಲ ತಿಳಿದು ಮಾಡುವ ಒಂದು ಅಡುಗೆಯ ಮುಂದೆ ತಿಳಿಯದೇ ಮಾಡುವ ನೂರು ಥರದ ಅಡುಗೆಗಳು, ಅಂದರೆ ಆ ತಿಳಿದು ಮಾಡುವ ಆ ಅಡುಗೆಯ ಮುಂದೆ ಇನ್ನು ಉಳಿದವೆಲ್ಲ ಒಂದು ಚೂರಿನ ಸಮಾನ ಅಂತ. ಹಾಗೆಯೇ ತಿಳಿದು ಮಾಡುವ ಯಜ್ಞದ ಮುಂದೆ ತಿಳಿಯದೇ ಮಾಡುವ ನೂರು ಯಜ್ಞಗಳು ಕೂಡ ಒಂದು ಚಿಕ್ಕ ಚೂರು ಅಷ್ಟೇ. ಜ್ಞಾನವಿಲ್ಲದ ಎಲ್ಲ ಕರ್ಮಗಳು ಸೇರಿದ್ರೂ ಅದು ಜ್ಞಾನಪೂರ್ಣ ಕರ್ಮದ ಮುಂದೆ ಸ್ವಲ್ಪ ಅತ್ಯಲ್ಪ. ಅದು ನಮ್ಮ ಕರ್ಮ ಜ್ಞಾನಕ್ಕೋಸ್ಕರವೇ ಹೊರತು ಕರ್ಮಕ್ಕೋಸ್ಕರ ಕರ್ಮ ಅಲ್ಲ ಅಲ್ವಾ. ಇದು ಬಹಳ ಮುಖ್ಯವಾದದ್ದು. ನಿಮ್ಮ ಕರ್ಮದ ಹಿಂದಿನ ಉದ್ದೇಶ ಜ್ಞಾನವೇ ಆಗಿರಬೇಕು. ಯಾಕಪ್ಪ ಈ ಕೆಲಸ ಮಾಡ್ತಿದ್ದೀರಾ ಸರ್, ತಿಳುವಳಿಕೆ ಬೇಕು ಸರ್, ತಿಳ್ಕೊಳ್ಳಿ. ಈಗ ದುಡ್ಡು ದುಡಿಯೋದು ಅದೆಲ್ಲ ಒಂದು ಕಡೆ, ನಮ್ಮ ಪ್ರತಿ ಕೆಲಸಗಳ ಹಿಂದೆ
ಜ್ಞಾನ ಸಂಪಾದನೆಯೇ ಪ್ರಥಮ ಆದ್ಯತೆ. ಜ್ಞಾನಕ್ಕೋಸ್ಕರ ಕರ್ಮವೇ ಹೊರತು ಕರ್ಮಕ್ಕೋಸ್ಕರ ಕರ್ಮ ಅಲ್ಲ. ನೀವೆಷ್ಟು ಕರ್ಮ ಮಾಡಿದ್ರೂ ದೇಹ ಬಳಲುತ್ತೆ, ಆದರೆ ಕರ್ಮ ಮಾಡುವುದರಿಂದ ಸ್ವಲ್ಪ ಬುದ್ಧಿ ಅಥವಾ ಜ್ಞಾನ ಸಂಸ್ಕಾರಕ್ಕೂ ಏನೋ ಸಿಗಬೇಕಲ್ಲ. ಆ ಸಂಸ್ಕಾರಕ್ಕೆ ಒಂದು ಅರಿವು ಅಥವಾ ಒಂದು ಜ್ಞಾನ ಸಿಗದೆ ಏನು ಕರ್ಮ ಮಾಡಿದ್ರೂ ಅದು ವ್ಯರ್ಥ ಅಲ್ವಾ? ಆದರೆ ಈ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ, ಜ್ಞಾನಕ್ಕೋಸ್ಕರ ಕರ್ಮ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ದುಃಖದಾಯಕ. ದುಡ್ಡಿಗೋಸ್ಕರ ಕರ್ಮ ಅಷ್ಟೇ, ಜ್ಞಾನಕ್ಕೋಸ್ಕರ ಏನಿಲ್ಲ ಸರ್, ದುಡ್ಡು ಬೇಕೋ ಅದಕ್ಕೆ ಮಾಡ್ತೀನಿ. ಇಲ್ಲ, ಜ್ಞಾನ ಬೇಕು, ಅರಿವು ಹೆಚ್ಚಿಸ್ಕೊಳ್ಳಿ. ನೀವು ಈ ಜನ್ಮದಲ್ಲಿ ಮಾತ್ರ ಚೆನ್ನಾಗಿರಬೇಕು ಅನ್ನೋ ಬುದ್ಧಿ ಬಂದರೆ ದುಡ್ಡು ಆಲೋಚನೆ ಬಂದುಬಿಡುತ್ತೆ, ದುಡ್ಡು ಅಷ್ಟೇ. ಬಟ್ ನಿಮಗೆ ನೂರಾರು ಜನ್ಮಗಳ ಅಥವಾ ಮುಂದಿನ ಜೀವನ, ಈ ಜೀವನದಲ್ಲಿ ಮುಂದಿನ ದಿನಗಳಾಗಿರ್ಬೋದು ಅಥವಾ ಮುಂದಿನ ಜನ್ಮ ಆಗಿರ್ಬೋದು, ಎಲ್ಲವನ್ನು ಲೆಕ್ಕ ಇಟ್ಟುಕೊಂಡಾಗ ಜ್ಞಾನ, ತಿಳುವಳಿಕೆ, ಅರಿವು, ಸಂಸ್ಕಾರ, ಈ ಕಾರಣಕ್ಕಾಗಿ ನಾವು ಕರ್ಮವನ್ನು ಮಾಡಬೇಕು. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನೂ ಇದರಲ್ಲಿ ಪಾರ್ಥ ಅಂತ ಹೇಳಿದ್ದಾನೆ. ಪಾರ್ಥ ಅಂದರೆ ಪಾರವನ್ನು ಕಂಡವನು, ಅಂದರೆ ಜ್ಞಾನದ ಕಡಲಿನ ಆಚೆಯ ದಡವನ್ನು ಮುಟ್ಟಿದವನು ಅಂತ. ನಾವಿನ್ನು ಮುಟ್ಟಿದ್ದೀವ? ಯೋಚನೆ ಮಾಡ್ಕೊಳ್ಬೇಕು ನಾವೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ರಾಘವೇಂದ್ರ ಸರ್, ಒಳ್ಳೆಯದಾಗಲಿ ನಿಮಗೆ.